ವೆಲ್ಕಮ್ ಬ್ಯಾಕ್ ಟು ಮಣಿಪಾಲ್ ಕಿಚನ್ ಇವತ್ತು ನಾನು ನಿಮಗೆ ಕಡಲೆ ಕಾಳಿರುತ್ತಲ್ಲ ಬ್ರೌನು ಮುಸಂಬಿ ಕಡಲೆ ಅಂತಾರಲ್ಲ ಅದ್ರದ್ದು ಉಸ್ಲಿ ಅಥವಾ ಸುಂಡಲ್ ಹೇಗೆ ಮಾಡೋದು ಅಂತ ಹೇಳ್ತೀನಿ ನೋಡಿ ಡ್ರೈ ಚಣ ತೋರಿಸ್ತಾ ಇದ್ದೀನಿ ದಿಸ್ ಇಸ್ ಫುಲ್ ಆಫ್ ವಿಟಮಿನ್ಸು ಮತ್ತು ಪ್ರೋಟೀನ್ಸು ತುಂಬ ಒಳ್ಳೆಯದು ತುಂಬ ಜನ ಇದನ್ನು ಬೆಳಿಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ನಲ್ಲಿ ತಿಂತಾರೆ ಇವಾಗ ನೋಡಿದು ಆಫ್ಟರ್ ಸೋಕಿಂಗ್ ಎಂಟು ತಾಸು ನೆನೆಸಿದ್ಮೇಲೆ ಎಲ್ಲ ನೀರನ್ನ ಡ್ರೈನ್ ಮಾಡಿಬಿಟ್ಟು ಇವಾಗ ಅದನ್ನು ಕುಕ್ಕರಿಗೆ ಟ್ರಾನ್ಸ್ಫರ್ ಮಾಡಿ ಅದಕ್ಕೆ ಇವಾಗ ಅರ್ಧ ಟೀ ಸ್ಪೂನಷ್ಟು ಸಾಲ್ಟ್ ಹಾಕೊಳ್ಳಿ ಉಪ್ಪು ಹಾಕೊಳ್ಳಿ ಮತ್ತು ಒಂದು ಅರ್ಧ ಕಪ್ಪು ನೀರು ಹಾಕೊಳ್ಳಿ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಅದನ್ನ ಎಂಟು ನಿಮಿಷ ನೀವು ಕರೆಕ್ಟಾಗಿ ಲೋ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಕುಕ್ ಮಾಡಿದ್ರೆ ಫ್ಯಾಂಟಾಸ್ಟಿಕಾಗಿ ಕುಕ್ ಮಾಡಿ ಕುಕ್ ಆಗಿಬಿಡುತ್ತೆ ಮೆದುವಾಗಿ ಈಗ ನಾಲ್ಕು ಸ್ಪೂನು ಎಣ್ಣೆನ ಒಂದು ಪ್ಯಾನಿಗೆ ಹಾಕ್ಕೊಳ್ಳಿ ಅದು ಬಿಸಿ ಆಗುತ್ತೆ ಲೋ ಫ್ಲೇಮಲ್ಲಿ ಅದು ಬಿಸಿ ಆಗುತ್ತೆ ಅದಕ್ಕೆ ಒಂದು ಟೀ ಸ್ಪೂನು ಸಾಸಿವೆ ಕಾಳು ಹಾಕ್ಕೊಳ್ಳಿ ಅದು ಚಟಪಟ ಅಂತ ಇದೆ ಅನ್ಬೇಕಾದ್ರೆ ಅದಕ್ಕೆ ಅರ್ಧ ಟೀ ಸ್ಪೂನು ಉದ್ದಿನಬೇಳೆ ಹಾಕ್ಕೊಳ್ಳಿ ಇದು ಚಟಪಟ ಅನ್ನತ್ತೆ ಅದು ಇದೆ ಅನ್ನಬೇಕಾದ್ರೆ ಅರ್ಧ ಟೀ ಸ್ಪೂನು ಕಾಳು ಹಾಕ್ಕೊಳ್ಳಿ ಇದೆಲ್ಲನೂ ಚೆನ್ನಾಗಿ ಹುರಿತಾ ಇದೆಪ್ಪ ಅನ್ಬೇಕಾದ್ರೆ ಅದಕ್ಕೆ ಒಂದು ಬ್ಯಾಡಗಿ ಚಿಲ್ಲಿ ತುಣ್ಣು ತುಂಡು ಮಾಡಿ ಹಾಕ್ಕೊಳ್ಳಿ ಒಂದು ನಾಲ್ಕೈದು ಪೀಸ್ ಮಾಡಿ ಈಗ ಒಂದೇ ಒಂದು ಹಸಿ ಮೆಣಸಿನ್ಕಾಯಿ ತುಣ್ಣು ಮಾಡಿರೋದು ಹಾಕೊಳ್ಳಿ ಮತ್ತು ಇವಾಗ ಎಲ್ಲ ಚೆನ್ನಾಗಿ ಹುರಿತಾಯಿದೆ ಈಗ ಕಾಲು ಟೀ ಸ್ಪೂನ್ ಅದಕ್ಕೆ ಅರಶಿನ ಪುಡಿ ಹಾಕ್ಕೊಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಸ್ವಲ್ಪ ಹಾಕ್ಕೊಳ್ಳಿ ಇದು ಕರ್ಬೇವಿನ ಸೊಪ್ಪು ಒಳ್ಳೆ ರುಚಿ ಕೊಡುತ್ತೆ ಮತ್ತು ಪರಿಮಳನೂ ಕೊಡುತ್ತೆ ಈಗ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದನ್ನ ಆಯ್ತಲ್ಲ ಈಗ ಅದಕ್ಕೆ ಹಿಂಗೆ ಹಾಕ್ಕೊಳ್ಳಿ ಎರಡು ಪಿಂಚು ಮತ್ತು ಇವಾಗ ಕುಕ್ಕಾಗಿದೆಯಲ್ಲ ಕುಕ್ಕರ್ನಲ್ಲಿ ಕುಕ್ಕಾಗಿರೋಂಥ ಚೆನ್ನಾಗಿ ಅದು ಸ್ಟಾಕ್ ಸಮೇತ ಅದ್ರದ್ದು ನೀರು ಸಮೇತ ಹಾಕೊಳ್ಳಿ ಯಾಕಂದರೆ ಅದು ನೀ ನಾವು ಕವರ್ ಆ್ಯಂಡ್ ಕುಕ್ ಸಾಲ್ಟ್ ಹಾಕ್ಕೊಳ್ಳಿ ಒಂದು ಸಿಕ್ಸ್ ಟೀ ಸ್ಪೂನ್ ಯಾಕಂದರೆ ಅವಾಗ ಹಾಕಿದ್ದೀವಲ್ಲ ಇವಾಗ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಕಂಬೈನ್ ಆಗೋ ತನಕ ಈಗ ಅದನ್ನು ಕವರ್ ಆ್ಯಂಡ್ ಕುಕ್ ಮಾಡಿ ಎಷ್ಟು ಒಂದು ನಾಲ್ಕರಿಂದ ಐದು ನಿಮಿಷ ತನಕ ಮಾಡಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಸೊ ದಟ್ ಅದೆಲ್ಲ ನೀರು ಹೀರ್ಕೊಂಡ್ಬಿಡ್ಬೇಕು ಅದ್ರದ್ದು ಸ್ಟಾಕು ಅದ್ರ ಸತ್ವ ಎಲ್ಲ ಅದಕ್ಕೆ ಸಿಗುತ್ತಲ್ಲ ಈಗ ನೋಡಿ ತಿಕ್ಕನಾಯಿತು ಚೆನ್ನಾಗಿ ಸ್ಟೀರ್ ಮಾಡಿ ಈಗ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಆಯ್ತಲ್ಲ ಹಾಂ ಮಿಕ್ಸ್ ಮಾಡಿ ಒಂದು ಸತಿ ಈಗ ನಿಮಗೆ ಎಮ್ಮಿ ಕಡಲೆಕಾಳು ಸುಂಡಲು ಅಥವಾ ಕಡಲೆಕಾಳು ಉಸ್ಲಿ ರೆಡಿ ಆಯಿತು ಇದು ದೇವ್ರ ಪ್ರಸಾದಕ್ಕಾಗುತ್ತೆ ದೇವಿಗೆ ದೇವ್ರ ಪ್ರಸಾದಕ್ಕಾಗುತ್ತೆ ಗಣಪತಿಗಾಗತ್ತೆ ಹಾಂ ನಾನೇನು ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿ ಲೆಟರ್ ಬಾಯ್ ಬಾಯ್